ಸ್ನೇಹಿತರೆ ಈಗ ನಿತ್ಯ ದೇವರಿಗೆ ಪೂಜೆಯನ್ನ ಮಾಡುವಾಗ ಯಾವ ತರಹದ ಹೂಗಳನ್ನು ನಾವು ದೇವರಿಗೆ ಏರಿಸಬೇಕು ಯಾವ ದೇವರಿಗೆ ಯಾವ ತರಹದ ಹೂಗಳನ್ನು ಏರಿಸಿದಾಗ ನಮ್ಮ ಸರ್ವ ಪಾಪಗಳು ಕಳೆಯುತ್ತದೆ ಅದಕ್ಕಾಗಿ ಇವತ್ತು ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಪುರಾಣಗಳಲ್ಲಿ ಹೇಳುವ ಹಾಗೆ ಕಲೌ ಕಲಿ ಮಲದ್ವಂಸಿ ಸರ್ವ ಪಾಪ ಹರಂ ಹರಿಂ ಏ ಅರ್ಚಯಂತಿ ಸದಾ ನಿತ್ಯಂತೆ ಚ ವಂದ್ಯಾಯತ ಹರಿಹಿ ಅಂಥೇಳಿ ಅಂದರೆ ಈ ಕಲಿಯುಗದಲ್ಲಿ ನಾವು ಮಾಡಿರುವಂಥ ಸರ್ವ ಪಾಪಗಳನ್ನು ಪರಿಹರಿಸುವುದು ಆ ಭಗವಂತನ ಮಾತ್ರ ಅದಕ್ಕಾಗಿ ಈ ನಮ್ಮ ಎಲ್ಲ ಕಲಿಯಿಂದ ಬರುವಂಥ ಎಲ್ಲ ದೋಷಗಳನ್ನು ನಾವು ಕಳ್ಕೊಳ್ಬೇಕು ಅಂದರೆ ಭಗವಂತನಿಗೆ ಶರಣಾಗತಿಯಿಂದ ಮಾತ್ರ ಅದು ಭಗವಂತನ ಪೂಜೆ ಕೈಂಕರ್ಯಗಳಿಂದ ಮಾತ್ರ ನಾವು ಭಗವಂತನ ಒಂದು ಆರಾಧನೆಯಿಂದ ಮಾತ್ರ ಸಾಧ್ಯ ಇಂತಹ ಭಗವಂತನಿಗೆ ಯಾವ ರೀತಿ ಹೂಗಳನ್ನು ಏರಿಸಬೇಕು ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರೈಚ್ಛತಿ ನನಗೆ ಯಾರಾದರೂ ಭಕ್ತಿಯಿಂದ ಒಂದು ಎಲೆ ಆಗಿರ್ಬೋದು ಒಂದು ಹೂ ಆಗಿರ್ಬೋದು ಒಂದು ಫಲ ಆಗಿರ್ಬೋದು ಕೊನೆಗೆ ಏನೂ ಇಲ್ಲದಿದ್ದರೂ ಸಹ ಒಂದು ಬಟ್ಟಲ ನೀರನ್ನು ನನಗೆ ಅರ್ಪಣೆ ಶ್ರೀಕೃಷ್ಣಾರ್ಪಣ ಮಸ್ತು ಅಂದರೆ ಸಾಕು ಅದನ್ನು ನಾನು ಭಕ್ತಿಯಿಂದ ಅದರ ಸ್ವೀಕಾರವನ್ನು ಮಾಡ್ತೀನಿ ಅಂತ ಹೇಳಿ ಇನ್ನು ನಾವು ಭಗವಂತನಿಗೆ ಅಲಂಕಾರಕ್ಕಾಗಿ ಹೂಗಳನ್ನು ಬಳಸಲೇಬೇಕು ನಾವು ಪೂಜೆಯನ್ನು ಮಾಡಿದಾಗ ನಮ್ಮ ಇಷ್ಟ ದೇವತೆಗಳನ್ನು ನಾವು ನಮ್ಮ ಮನಸ್ಪೂರ್ವಕವಾಗಿ ಅಲಂಕಾರವನ್ನು ಮಾಡಿದಾಗ ಒಂದು ನಾವು ಮಾಡಿದಂಥ ಎಷ್ಟೋ ಕರ್ಮಗಳು ಪಾಪಗಳು ಕಳೀತದಂತ ಅದಕ್ಕಾಗಿ ಆ ಪುಷ್ಪಗಳು ಯಾವ ರೀತಿ ಇರಬೇಕು ನಾವು ದೇವರಿಗೆ ಏರಿಸುವಂಥ ಪುಷ್ಪಗಳು ಅವುಗಳಿಗೂ ಕೂಡ ಅದರದ್ದೇ ಆದ ಮಹತ್ವದ ಇನ್ನು ನಾವು ಏರಿಸುವಂಥ ಹೂಗಳಲ್ಲಿ ಮೂರು ಪ್ರಕಾರಗಳು ಅಂತ ಹೇಳ್ತಾರೆ ಶಾಸ್ತ್ರ ಮೊದಲನೇದಾಗಿ ಸಾತ್ವಿಕ ಹೂಗಳು ರಾಜಸ ಹೂಗಳು ಮತ್ತು ತಾಮಸ ಹೂಗಳು ಅಂಥೇಳಿ ಮಲ್ಲಿಗೆ ಸಂಪಿಗೆ ಜಾಜಿ ಸೇವಂತಿಗೆ ಮಲ್ಲೆ ಪಾದ್ರಿ ಪಾರಿಜಾತ ಸುರಂಗಿ ಗುಲಾಬಿ ಕಮಲ ಕಲ್ಹಾರ ನಿತ್ಯಮಲ್ಲಿಗೆ ಸುಗಂಧರಾಜ ಶತಪತ್ರ ಇತ್ಯಾದಿ ಹೂಗಳನ್ನು ನಾವು ಸಾತ್ವಿಕ ಹೂಗಳು ಅಂಥೇಳಿ ಇದರಲ್ಲಿ ಸುಗಂಧ ಹೆಚ್ಚಾಗಿರ್ತದೆ ವಾಸನೆ ಸುವಾಸನೆಯಿಂದ ಕೂಡಿರುವಂಥ ಹೂಗಳಿಂದ ಇವಕ್ಕೆ ಸಾತ್ವಿಕ ಹೂಗಳು ಅಂಥೇಳಿ ಇನ್ನು ರಾಜಸ ಹೂಗಳು ಅಂದರೆ ಕಾಡು ಮಲ್ಲಿಗೆ ಬೆರಕೆ ಸೇವಂತಿಗೆ ಅಂತ ಇರ್ತದೆ ದಾಸವಾಳ ಸಂಜೆಬಟ್ಲು ಬಿಳಿ ಕಣಗಲ ಅತಿ ಹೆಚ್ಚು ಕೆಂಪ ಉಳ್ಳ ಏನು ದಾಸವಾಳ ಅಂತ ಹೇಳ್ತೀವಲ್ಲ ಅದು ಇವೆಲ್ಲವೂ ರಾಜಸ ಹೂಗಳಾದರೆ ಇನ್ನು ಸುವಾಸನೆಯನ್ನೇ ಬೀರದೆ ಏನೇನು ಸುವಾಸನೆ ಇರುವುದಿಲ್ಲ ಅಂಥ ಹೂಗಳನ್ನು ನಾವು ತಾಮಸ ಹೂಗಳು ಅಂತ ಹೇಳ್ತೇವೆ ಕನಕಾಂಬರ ಹೂ ಆಗಿರ್ಬೋದು ಚೆಂಡು ಹೂ ಆಗಿರ್ಬೋದು ಶಂಖಪುಷ್ಪ ಆಗಿರ್ಬೋದು ಸಂಜೆ ಮಲ್ಲಿಗೆ ಆಗಿರ್ಬೋದು ಇವುಗಳನ್ನು ತಾಮಸ ಪುಷ್ಪಗಳು ಕೇವಲ ಅಲಂಕಾರಕ್ಕಾಗಿ ಬಳಸ್ತಾರೆ ಇವನ್ನು ಇವರ ವಿಶೇಷ ಅರ್ಚನೆಗಾಗಿರ್ಬೋದು ಪೂಜೆಗಾಗಿರ್ಬೋದು ಸಾತ್ವಿಕ ಹೂಗಳು ಮತ್ತು ರಾಜಸ ಹೂಗಳು ಪೂಜೆಗೆ ಅರ್ಹತೆಯನ್ನು ಪಡೀತಾವ ಆದರೆ ಅಲಂಕಾರಕ್ಕಾಗಿ ನಾವು ಕನಕಾಂಬರ ಹೂ ಹಾಕ್ಬೋದು ಚೆಂಡು ಹೂ ಹಾಕ್ಬೋದು ಶಂಖಪುಷ್ಪವನ್ನು ಇರಿಸ್ಬೋದು ಇವೆಲ್ಲವೂ ಕೇವಲ ಅಲಂಕಾರಕ್ಕಾಗಿ ಮಾತ್ರ ತಾಮಸ ಹೂಗಳನ್ನು ಇರಿಸ್ತಾರೆ ಯಾಕಂದರೆ ಈ ಹೂಗಳನ್ನು ಇರಿಸೋದ್ರಲ್ಲಿ ಕೂಡ ತಪ್ಪುಗಳನ್ನು ಆಗಬಾರ್ದು ಅನ್ನೋದಕ್ಕೆ ಈ ರೀತಿಯಾಗಿ ಶಾಸ್ತ್ರದಲ್ಲಿ ವಿಂಗಡಣೆಗಳನ್ನು ಮಾಡ್ತಾರೆ ಅತಿ ಶ್ರೇಷ್ಠ ಹೂಗಳು ಅಂದರೆ ನಾವೇ ಬೆಳೆದ ಹೂಗಳು ಅತಿ ಶ್ರೇಷ್ಠ ಹೂಗಳು ಅಂತ ಹೇಳ್ತೇವೆ ಮಾರ್ಕೆಟಿಂದ ತಂದಗಳು ಯಾಕಂದರೆ ಈಗ ಬೆಳೀಲಿಕ್ಕೆ ಅಷ್ಟೊಂದು ಭೂಮಿ ಇರುವುದಿಲ್ಲ ಹಿಂಗಾಗಿ ಮಾರ್ಕೆಟಿಂದ ಹೂಗಳನ್ನು ತರ್ತೀವಿ ತಂದ ತಕ್ಷಣ ಅವುಗಳನ್ನು ತೊಳೆದು ಇಟ್ಕೊಳ್ಬೇಕು ಹಾಗೆ ಹೂಗಳನ್ನು ಏರಿಸಬಾರ್ದು ಮನೆಯಲ್ಲಿ ಬೆಳೆದ ಹೂಗಳು ಕೂಡ ದುಂಬಿ ಸ್ಪರ್ಶ ಮಾಡಿರೋದ್ರಿಂದ ಆ ಹೂಗಳನ್ನು ನಾವು ತೊಳೆದು ಇಟ್ಕೊಳ್ಬೇಕು ಪೂಜೆಗೆ ಇಟ್ಕೊಂಡಾಗೂ ಕೂಡ ನಾವು ಹೇಳ್ತೀವಿ ಅಪವಿತ್ರ ಪವಿತ್ರವ ಸರ್ವತ್ಸಾಂಗತೋ ಪಿವಾಯ ಸ್ಮರೇತ್ ಪುಂಡರಿ ಕಾಕ್ಷಂ ಸಭಾ ಅಭ್ಯಂತರ ಶುಚಿಗೆ ಅಂತೇಳಿ ನೀರನ್ನು ಪ್ರೋಕ್ಷಣೆ ಮಾಡಿಯೇ ಭಗವಂತನಿಗೆ ಏರಿಸ್ತೇವೆ ಇನ್ನು ಹೂಗಳನ್ನು ತೆಗೆದುಕೊಳ್ಬೇಕಾದ್ರೆ ಕೆಳಗೆ ಬೀಳ್ತಾವ ಕೆಲವೊಂದು ಸಲ ಅಂತಹ ಬಿದ್ದ ಹೂಗಳನ್ನು ಏರಿಸಬಾರ್ದು ಮತ್ತು ತದ್ದ ಹೂಗಳನ್ನು ದೇವರಿಗೆ ಯಾವತ್ತೂ ಏರಿಸಲಿಕ್ಕೆ ಹೋಗಬಾರ್ದು ನಾವು ಕೈಯಲ್ಲಿ ಹೂಗಳನ್ನು ಹಿಡ್ಕೊಂಡು ಯಾರಾದರೂ ಎದುರಿಗೆ ಬಂದು ನಮಸ್ಕಾರ ಮಾಡ್ತೇವಲ್ಲ ಅದನ್ನು ಮಾಡಬಾರ್ದು ಕೈಯಲ್ಲಿ ಹೂ ಹಿಡ್ಕೊಂಡಾಗ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಿದಾಗ ಆ ಹೂ ಕೂಡ ನಿಷಿದ್ಧ ಆಗ್ತದೆ ಏರಿಸಲಿಕ್ಕೆ ನಾವು ಹೂಗಳನ್ನು ಬಲಗೈಯಲ್ಲಿ ಹಿಡ್ಕೊಂಡು ಬರಬೇಕು ದೇವರ ಹೂಗಳನ್ನು ಆ ಹೂಗಳನ್ನು ನಮ್ಮ ಸೊಂಟದಕ್ಕಿಂತ ಕೆಳಗೆ ಹಿಡ್ಕೊಳ್ಬಾರ್ದಂತ ನಾವು ಹೂಗಳನ್ನು ಪೂಜೆಗೆ ಬಳಸುವ ಹೂಗಳನ್ನು ನಾವು ಪೂಜೆಗೆ ಇಟ್ಕೊಳ್ಬೇಕಾದ್ರೆ ಕೈಯಲ್ಲಿ ಹಿಡ್ಕೊಂಡು ಎತ್ತರದ ಮೇಲೆ ಇಟ್ಕೊಂಡು ಕೈ ಎತ್ತರದ ಮೇಲೆ ಇಟ್ಕೊಂಡು ಅದನ್ನು ತಂದು ಪೂಜೆಗೆ ಇಟ್ಕೊಳ್ಬೇಕು ಸೊಂಟದಕ್ಕಿಂತ ಕೆಳಗಡೆ ಹಿಡ್ಕೊಂಡಂಥ ಹೂಗಳು ಪೂಜೆಗೆ ಬರುವುದಿಲ್ಲ ಅಂಥೇಳಿ ಬಾಯಿ ಹತ್ತಿರ ಹೂಗಳನ್ನು ಇಟ್ಕೊಂಡು ಮಾತಾಡಬಾರ್ದು
ಅಂದರೆ ಈ ರೀತಿಯಾಗಿ ಎತ್ತರ ಮೇಲೆ ಹಿಡ್ಕೊಂಡು ಮಾತಾಡಿದರೆ ನಮ್ಮ ಎಂಜಲ್ ಅದಕ್ಕೆ ಸಿಡೀತದ ಅಂತ ಹೇಳ್ತೀವಿ. ಅದಕ್ಕಾಗಿ ಹೂಗಳನ್ನು ಅದು ಸ್ವಲ್ಪ ದೂರ ಇಟ್ಕೊಳ್ಬೇಕು. ವಾಸನೆ ನೋಡಿದ ಹೂಗಳನ್ನು ದೇವರಿಗೆ ಏರಿಸಬಾರ್ದು. ಯಾವ ಯಾವ ದೇವರಿಗೆ ಯಾವ ಹೂಗಳನ್ನು ಏರಿಸಿದರೆ ಅತಿ ಶ್ರೇಷ್ಠ ಅನ್ನೋದಾದರೆ, ಇದಾಗಿ ಗಣಪತಿಯನ್ನು ನೋಡೋದಾದರೆ ನ ತುಳಸಿ ಗಣಾಧಿಪಂ ಅಂತ ಹೇಳ್ತಾರೆ. ಅಂದರೆ ಗಣಪತಿಗೆ ತುಳಸಿಯನ್ನು ಭಾದ್ರಪದ ಮಾಸದ ಚತುರ್ಥಿ ದಿನ ಬಿಟ್ಟರೆ ಮತ್ತೆ ಬೇರೆ ದಿನ ಏರಿಸಬಾರ್ದು. ಗಣಪತಿಗೆ ಅತ್ಯಂತ ಪ್ರಿಯವಾಗಿರೋದು ಗರಿಕೆ, ದೂರ್ವ ಅಂತ ಹೇಳ್ತೇವೆ. ಆ ದೂರ್ವವನ್ನು ಏರಿಸಬೇಕು, ಕೆಂಪ ದಾಸವಾಳನ ಏರಿಸಬೇಕು, ಮತ್ತು ಕೆಂಪು ಕಣಗಲ ಹೂಗಳನ್ನ ಸಹ ಏರಿಸಲಿಕ್ಕೆ ಬರ್ತದೆ. ಬಿಲ್ವಪತ್ರೆ ಸಹ ಗಣಪತಿಗೆ ಏರಿಸಬಹುದು. ಇನ್ನು ಶಿವನಿಗೆ ಅತ್ಯಂತ ಪ್ರಿಯವಾಗಿರುವುದಂತೂ ಬಿಲ್ವಪತ್ರೆ, ಎಲ್ರಿಗೂ ಗೊತ್ತಿರ್ತದೆ. ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯ, ಜೊತೆಗೆ ತುಂಬೆ ಹೂ ಬಹಳನೇ ಪ್ರೀತಿಯಂತೆ. ಅವನಿಗೆ ದತ್ತೂರಿ ಹೂ ಅಂತ ಹೇಳ್ತೀವಿ, ಅದು ಕೂಡ ಅವನಿಗೆ ಬಹಳನೇ ಪ್ರೀತಿ ಅಂತೇಳಿ. ಜೊತೆಗೆ ಸಾತ್ವಿಕ ಹೂ ಆದಂಥ ಸುಗಂಧರಾಜ ಪುಷ್ಪ ಮಾಲೆಯನ್ನು ಈಶ್ವರನಿಗೆ ಹಾಕಬೇಕು. ಬಿಳಿ ದಾಸವಾಳವನ್ನು ಇರಿಸ್ಬೋದು, ದತ್ತೂರಿ ಹೂವನ್ನು ಶಿವನಿಗೆ ಇರಿಸ್ಬೋದು, ನಾಗಕೇಸರ ಹೂಗಳು ಅಂತ ಹೇಳ್ತಾರೆ, ಅದು ಕೂಡ ಅವನಿಗೆ ಬಹಳನೇ ಶ್ರೇಷ್ಠ ಅಂತ ಹೇಳಿ. ಶಿವನಿಗೆ ಕೇತಕಿ ಹೂವನ್ನು ಇರಿಸೋದಿಲ್ಲ, ಅದ್ರ ಜೊತೆಗೆ ಚಂಪಕ ಹೂ ಅಂತ ಏನು ಹೇಳ್ತೀವಿ ಅಂದರೆ ಚಂಪಾ ಪುಷ್ಪ ಅಂಥೇಳಿ ಹೇಳ್ತಾರೆ ಅದಕ್ಕೆ. ಇನ್ನು ಶಿವನಿಗೆ ಗೊರಟಿಗೆ ಹೂ ಅಂತ ಹೇಳ್ತೀವಿ, ಗೊರವಿ ಅಂತ ಹೇಳ್ತೀವಿ. ಅಂದರೆ ಆಕೆ ಗೊರವಿಗೆ ಶಾಪ ಇರೋದ್ರಿಂದ ಆಕೆ ಗೊರಟಿಗೆ ಹೂ ಆದ್ಲು ಅಂಥೇಳಿ. ಹಿಂಗಾಗಿ ಗೊರಟಿಗೆ ಹೂವಿನ ಮಾಲೆಯನ್ನು ಬಿಳಿ ಗೊರಟಿಗೆ ಆಗಿರ್ಬೋದು, ಹಳದಿ ಗೊರಟಿಗೆ ಆಗಿರ್ಬೋದು, ಶಿವನಿಗೆ ಬಹಳನೇ ಪ್ರೀತಿ ಅಂಥೇಳಿ ಇರಿಸ್ತಾರೆ. ಇನ್ನು ಪಾರ್ವತಿಗೆ ಎಲ್ಲ ಹೂಗಳು ಅಂದರೆ ಪ್ರೀತಿ ಆಕೆಗೆ. ದಾಸವಾಳ ಹೂ ಆಗಿರ್ಬೋದು, ಮಲ್ಲಿಗೆ ಹೂ ಆಗಿರ್ಬೋದು, ಬಿಳಿ ತಾವರೆ ಆಗಿರ್ಬೋದು, ಚಂಪಕ ಪುಷ್ಪ ಆಗಿರ್ಬೋದು, ಎಲ್ಲ ಥರದ ಹೂಗಳು, ಗರಿಕೆ ಆಕೆಗೆ ಬಹಳನೇ ಪ್ರೀತಿ, ಗರಿಕೆ ಹೂವನ್ನು ಏರಿಸ್ಬೋದು. ಈ ರೀತಿಯಾಗಿ ಪಾರ್ವತಿಗೆ ಎಲ್ಲ ಥರದ ಹೂಗಳನ್ನು ಕೂಡ ಏರಿಸ್ತಾರೆ, ತಾಮಸ ಹೂವನ್ನು ಬಿಟ್ಟು. ಅಲಂಕಾರಕ್ಕಾಗಿ ನೀವು ಕನಕಾಂಬರ ಹೂ ಏರಿಸ್ಬೋದು, ಚೆಂಡು ಹೂ ಏರಿಸ್ಬೋದು, ಆದರೆ ಅವು ಶ್ರೇಷ್ಠ ಅಲ್ಲ. ಉತ್ತರ ಭಾರತದ ಕಡೆ ನಾವು ಹೋದ್ವಿ ಅಂದರೆ ಎಲ್ಲ ಕಡೆ ಚೆಂಡು ಹೂನೇ ಏರಿಸ್ತಾರೆ. ನಾವು ಉತ್ತರ ಭಾರತದಲ್ಲಿ ಎಷ್ಟೆಲ್ಲ ನೋಡಿದರೂ ಸಹ ಎಲ್ಲ ಕಡೆ ದೇವರಿಗೆ ಚೆಂಡು, ಯಾಕಂದರೆ ಪ್ರಕೃತಿ ಎಲ್ಲಿ ಏನು ಬೆಳೀತದೋ ಅದನ್ನೇ ಏರಿಸಬೇಕಾಗ್ತದೆ. ವಿಷ್ಣು ದೇವರಿಗೆ ನಾವು ನೋಡಬೇಕು ಅನ್ನೋದಾದರೆ ತಾವರೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳ್ತಾರೆ. ತುಳಸಿ ಅವನಿಗೆ ಅತ್ಯಂತ ಪ್ರಿಯವಾದದ್ದು ಅಂಥೇಳಿ. ಇನ್ನು ಮಲ್ಲಿಗೆ ಹೂವು, ಚಂಪಕ ಹೂವು ಅಷ್ಟೇ ಅಲ್ಲ, ವಿಷ್ಣುಗೆ ಅತ್ಯಂತ ಪ್ರಿಯವಾದ್ದು ಸೇವಂತಿಗೆ ಅಂತ ಹೇಳ್ತೀವಿ. ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿದ್ದು ಪಾರಿಜಾತದ ಹೂವನ್ನು ಏರಿಸಬೇಕು. ವಿಷ್ಣುವಿಗೆ ನೀವು ಎಷ್ಟು ಥರದ ಹೂಗಳನ್ನು ಏರಿಸ್ತೀರಿ ಅಷ್ಟೂ ಥರದ ಹೂಗಳನ್ನ ಸ್ವೀಕಾರ ಮಾಡ್ತೇನೆ. ಆದರೆ ತುಳಸಿ ಏರಿಸದೇ ಇದ್ದರೆ ಅವು ಯಾವುದಕ್ಕೂ ಸಮ ಆಗುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಹರಿವಲ್ಲಾನೋ ಹರಿ ಕೊಳ್ಳಾನೋ ತುಳಸಿ ಇಲ್ಲದ ಪೂಜೆ ಅಂತ ಹೇಳಿ. ತುಳಸಿ ಇಲ್ಲದಂಥ ಪೂಜೆ ವಿಷ್ಣು ಯಾವತ್ತೂ ಸ್ವೀಕಾರವನ್ನು ಮಾಡುವುದಿಲ್ಲ. ಕೆಲವರು ಕೃಷ್ಣನಿಗೆ ಮುತ್ತುಗದ ಹೂವು ಅಂತ ಏರಿಸ್ತಾರೆ, ಕುಮದ ಅಂತಂದರೆ ಅದು ಕೂಡ ಒಂದು ತರಹದ ತಾವರೆ. ಮಾಲತಿ ಅಂತ ಹೇಳಿ ಸುವಾಸನೆಯುಳ್ಳಂಥ ಈ ಎಲ್ಲ ಮಲ್ಲಿಗೆ ಹೂವಿನ ಯಾವ ಜಾತಿಯದಲ್ಲ ಎಲ್ಲಷ್ಟೂ ಜಾತಿಯೂ ಕೂಡ ಅಕಡ ಮಲ್ಲಿಗೆಯೊಂದನ್ನು ಬಿಟ್ಟು ಉಳಿದ ಎಲ್ಲ ಮಲ್ಲಿಗೆ ಹೂವು ಅತ್ಯಂತ ಶ್ರೇಷ್ಠವಾದ್ದು ವಿಷ್ಣು ದೇವರಿಗೆ. ಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾದ್ರೆ ನಾವು ಕಮಲದ ಹೂವಿನಿಂದ ಪೂಜೆಯನ್ನು ಮಾಡಿದರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ. ನಾವು ಹಾಡು ಹಾಡಬೇಕಾದ್ರೆ ಹೇಳ್ತೀವಿ, ಮಲ್ಲಿಗೆ ಕೇದಿಗೆ ಕಲ್ಹಾರ ಪುಷ್ಪನೆಲ್ಲ ಅರ್ಪಿಸುವೇನಮ್ಮ ಅಂಥೇಳಿ. ಆಕೆಗೆ ಮಲ್ಲಿಗೆ ಹೂವನ್ನು ಇರಿಸಿ, ಆಕೆಗೆ ಸುವಾಸನೆಯುಕ್ತ ಮಲ್ಲಿಗೆ ಹೂ ಬಹಳನೇ ಪ್ರೀತಿಯಂತೆ ಮಹಾಲಕ್ಷ್ಮಿಗೆ. ಇನ್ನು ಕೇದಿಗೆ, ಕೇದಿಗೆ ಅಂತ ಏನು ಶ್ರಾವಣ ಮಾಸದಲ್ಲಿ ತರ್ತೇವಲ್ಲ, ಆ ಕೇದಿಗೆ ಅತ್ಯಂತ ಪ್ರಿಯವಾದದ್ದು ಆಕೆಗೆ ಅಂಥೇಳಿ. ಕೇದಿಗೆಯಿಂದ ಹೆಣಿತಾರೆ, ಅಂದರೆ ಹೆರಳಿಗೆ ಹೆಣೆಯೋದು ಅತ್ಯಂತ ಪ್ರಿಯವಾದದ್ದು ಅಂಥೇಳಿ. ಗುಲಾಬಿ ಬಣ್ಣದ ತಾವರೆ ಹೂ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದರೆ ಸರಸ್ವತಿಗೆ ಬಿಳಿ ತಾವರೆಯನ್ನು ಏರಿಸ್ತಾರೆ. ಮಹಾಲಕ್ಷ್ಮಿಗೆ ಎಷ್ಟು ನೀವು ಥರದ ಹೂಗಳನ್ನ ಏರಿಸ್ತೀರೋ ಅಷ್ಟು ಪ್ರೀತಿ ಆಕೆಗೆ. ಆಕೆಗೆ ಕೆಂಪು ಬಣ್ಣದ್ದು, ಗುಲಾಬಿ ಬಣ್ಣದ್ದು ಈ ರೀತಿ ಹೂಗಳನ್ನು ಏರಿಸಬೇಕು ಅಂಥೇಳಿ. ದುರ್ಗೆಗೆ ಆಗಿರ್ಬೋದು, ಮಹಾಲಕ್ಷ್ಮಿಗೆ ಆಗಿರ್ಬೋದು, ತುಳಸಿಗೆ ತುಳಸಿಯನ್ನು ಇರಿಸ್ಬೇಕು, ಮತ್ತು ಬಿಲ್ವಪತ್ರೆಯನ್ನು, ಮಹಾಲಕ್ಷ್ಮಿಗೆ ಬಿಲ್ವಪತ್ರೆ ಅಂದರೆ ಬಹಳನೇ ಪ್ರೀತಿಯಂತೆ, ಬಿಲ್ವಪತ್ರೆಯನ್ನು ಇರಿಸ್ಬೇಕು. ವಿಷ್ಣು ದೇವರಿಗೆ ಬಿಲ್ವಪತ್ರೆಯನ್ನು ಇರಿಸಬಾರ್ದು ಅಂತ ಕೆಲವರು ಹೇಳ್ತಾರೆ, ಆದರೆ ಹಾಗಲ್ಲ, ಇರಿಸ್ಬೇಕು. ವಿಷ್ಣುವಿಗೆ ಬಿಲ್ವಪತ್ರೆ ಇರಿಸೋದ್ರಿಂದ
ಏನು ಫಲ ಅದ ಅನ್ನೋದಾದರೆ ಸಕೃದ್ಭ್ಯರ್ಚ ಗೋವಿಂದಂ ಬಿಲ್ವಪತ್ರೇಣ ಮಾನವ ಮುಕ್ತಿಭಾಗಿ ನಿರಾತಂಕಿ ವಿಷ್ಣು ಲೋಕೆ ಮಹೀಯತೆ. ಗೋವಿಂದನಾದಂಥ ಶ್ರೀಹರಿಯನ್ನು ಬಿಲ್ವಪತ್ರದಿಂದ ಒಮ್ಮೆಯಾದರೂ ಪೂಜಿಸಿದರೆ ಮಾನವ ನಿರ್ವಿಘ್ನವಾಗಿ ಮುಕ್ತಿ ಹೊಂದಿ ವಿಷ್ಣು ಲೋಕದಲ್ಲಿ ಆಧರಿಸಲ್ಪಡುತ್ತಾನೆ ಅಂತ ಹೇಳಿ. ಇನ್ನು ಕೆಲವರು ಹೇಳ್ತಾರೆ ಶಿವನಿಗೆ ತುಳಸಿ ದಳವನ್ನು ಏರಿಸಬಾರ್ದು ಅಂತ ಹೇಳಿ. ಹಾಗೇನೂ ಇಲ್ಲ, ಒಮ್ಮೆಯಾದರೂ ನಾವು ಶಿವನಿಗೆ ತುಳಸಿಯಿಂದ ಅರ್ಚನೆಯನ್ನು ಮಾಡೋದ್ರಿಂದ ನಾವು ಕೂಡ ಮುಕ್ತಿಯ ಮಾರ್ಗವನ್ನು ಹೊಂದುತ್ತೇವೆ ಅಂಥೇಳಿ. ಇನ್ನು ಮಹಾಲಕ್ಷ್ಮಿಗೆ ಸುವಾಸನೆಯುಳ್ಳಂಥ ಮಲ್ಲಿಗೆ ಹೂವನ್ನು ಏರಿಸಬೇಕು. ಅಷ್ಟೇ ಅಲ್ಲ, ಕೆಂಪು ಕಮಲ, ಕೆಂಪು ಗುಲಾಬಿ ಹೂಗಳನ್ನು ಆಕೆಗೆ ಅತ್ಯಂತ ಪ್ರಿಯವಾದ್ದು ಅಂಥೇಳಿ. ಇನ್ನು ಗುರುಗಳಿಗೆ ಸೇವಂತಿಗೆ ಹೂವು ಆಗಿರ್ಬೋದು ಅಥವಾ ಮಲ್ಲಿಗೆ ಹೂವು ಆಗಿರ್ಬೋದು, ತುಳಸಿ ಮಾಲೆಗಳನ್ನು ಈ ಗುರುಗಳಿಗೆ, ಯಾವುದೇ ಗುರುಗಳಾಗಿರ್ಬೋದು, ಗುರುಗಳಿಗೆ ತುಳಸಿ ಮಾಲೆ, ಮಲ್ಲಿಗೆ ಮಾಲೆಯನ್ನು ಮತ್ತು ಈ ಹಳದಿ ಪುಷ್ಪಗಳನ್ನು ಇರಿಸ್ಬೇಕು. ಹನುಮದೇವರಿಗೂ ಕೂಡ ಬಹಳನೇ ಪ್ರಿಯವಾದ್ದು ಸೇವಂತಿಗೆ ಹೂವು ಅಂಥೇಳಿ. ಸೇವಂತಿಗೆ ಹೂವನ್ನು ಇರಿಸಿ ತುಳಸಿ ಮಾಲೆಯನ್ನು ಅಲಂಕಾರಕ್ಕಾಗಿ ಹಾಕಬೇಕು. ಅಷ್ಟೇ ಅಲ್ಲ, ಅಲಂಕಾರಕ್ಕಾಗಿ ನೀವು ಕನಕಾಂಬರ ಹೂವನ್ನು ಸಹ ಬಳಸ್ಬೋದು. ಆದರೆ ಅದು ಕೇವಲ ಅಲಂಕಾರ ಆಗ್ತದೆ, ಆದರೆ ಪೂಜೆಯ ಹೂವಿಗೆ ಮಹತ್ವ ಇರೋದಿಲ್ಲ. ದೇವರಿಗೆ ಏರಿಸುವಂಥ ಹೂಗಳು ಆದಷ್ಟು ತಾಜಾ ಇದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ಎರಡು ಮೂರು ದಿವಸ ಇಟ್ಕೊಂಡು ಏರಿಸ್ಬೋದು. ಹಿಡಿದಂಥ ಹೂಗಳನ್ನು ಏರಿಸ್ಬಾರ್ದು, ಕೆಳಗೆ ಬಿದ್ದಂಥ ಹೂಗಳನ್ನ ಏರಿಸ್ಬಾರ್ದು. ಕಡು ಮೊಗ್ಗು ಹೂಗಳನ್ನು, ಇನ್ನೂ ಅರಳಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಹೂಗಳನ್ನು, ಮೊಗ್ಗುಗಳನ್ನು ದೇವರಿಗೆ ಏರಿಸಬಾರ್ದು. ದೇವರಿಗೆ ಏರಿಸುವಂಥ ಹೂಗಳನ್ನು ಎಡಗೈಯಲ್ಲಿ ಇಟ್ಕೊಳ್ಬಾರ್ದು. ಚಪ್ಪಲಿ ಹಾಕ್ಕೊಂಡು ತುಳಸಿ ಗಿಡವನ್ನು ಮುಟ್ಟಿ ಕಿತ್ತಬಾರ್ದು. ಹೆಣ್ಣು ಮಕ್ಕಳು ತುಳಸಿಯನ್ನು ಕೇಳಬಾರ್ದು. ಅನಿವಾರ್ಯ ಇದ್ದಾಗ, ಮನೆಯಲ್ಲಿ ಯಾರು ಹೆಣ್ಮಕ್ಕಳೇ ಇಲ್ಲದಾಗ ವಿಷ್ಣುವಿನ ಪೂಜೆ ಮಾಡಲೇಬೇಕು ಅಂದಾಗ ಮಾತ್ರ ಹೆಣ್ಮಕ್ಕಳು ತುಳಸಿಯನ್ನು ಕೇಳ್ಬೋದು. ಆದರೆ ಉಗುರನ್ನು ಯಾವತ್ತೂ ತುಳಸಿಗೆ ಹಚ್ಚಬಾರ್ದು. ತುಳಸಿಯನ್ನು ನಾವು ತೆಗಿಬೇಕಾದರೆ ಈ ಮಂತ್ರವನ್ನು ಹೇಳಿಯೇ ತೆಗಿಬೇಕು. ಏನಂದರೆ, ಓಂ ಸುಭದ್ರಾಯ ನಮಃ ಮಾತಸ್ ತುಳಸಿ ಗೋವಿಂದ ಹೃದಯಾನಂದ ಕಾರಿಣಿ ನಾರಾಯಣಸ್ಯ ಪೂಜಾರ್ಥಂ ಚೀನೋಮಿ ತ್ವಾಂ ನಮೋಸ್ತುತೆ ಅಂತ ಹೇಳಿ ಆಕೆಗೆ ನಮಸ್ಕಾರ ಮಾಡಿ ನನ್ನನ್ನು ಕ್ಷಮೆ ಮಾಡು ಅಂತ ಕೇಳಿಕೊಂಡು ತುಳಸಿಯನ್ನು ತೆಗಿಬೇಕು. ಮಧ್ಯಾಹ್ನ ಹೊತ್ತು 12 ತುಳಸಿಯನ್ನು ತೆಗಿಬಾರ್ದು. ಅಮಾವಾಸ್ಯ ದಿವಸ ತುಳಸಿಯನ್ನು ತೆಗಿಬಾರ್ದು. ಅಮಾವಾಸ್ಯ ದಿವಸ, ದ್ವಾದಶಿ ದಿವಸ ತುಳಸಿಗಳನ್ನು ತೆಗೆದಾಗ ದೋಷಗಳು ಬರ್ತದೆ ಅಂಥೇಳಿ. ಇನ್ನು ನಾಗದೇವತೆಗಳಿಗೆ ಕೇದಿಗೆ ಹೂ ಅಂದರೆ ಬಹಳನೇ ಪ್ರೀತಿ, ಸುವಾಸನೆಯುಳ್ಳ ಮಲ್ಲಿಗೆ ಹೂ ಅಂದರೆ ಬಹಳ ಪ್ರೀತಿ. ಹೆಣ್ಣು ದೇವರಿಗೆ ಆದಷ್ಟು ಸುವಾಸನೆಯುಳ್ಳ ಮಲ್ಲಿಗೆ ಹೂಗಳನ್ನು ಇರಿಸ್ಬೇಕು. ಕೆಂಪು ಹೂಗಳನ್ನು ಅಂದರೆ ಗುಲಾಬಿ ಕೆಂಪು ಹೂಗಳನ್ನು ಇರಿಸೋದು ಬಹಳನೇ ಶ್ರೇಷ್ಠ ಅಂತ ಹೇಳಿ. ಇನ್ನು ಪತ್ರಿ ಹೂಗಳನ್ನು, ಕರಿಕೆಗಳನ್ನು ಅಂದರೆ ಗರಿಕೆ ಅಂತ ಹೇಳ್ತೇವಲ್ಲ, ಗರಿಕೆಯನ್ನು ಹೆಣ್ಣು ದೇವರಿಗೆ ಕೂಡ ಇರಿಸ್ಬೋದು. ಯಾಕಂದರೆ ಗರಿಕೆಯನ್ನು ಇರಿಸಿದರೆ ಸಂತತಿ ಗರಿಕೆಯಂತೆ ಅಭಿವೃದ್ಧಿಯನ್ನು ಹೊಂದದಂತ, ಅದಕ್ಕಾಗಿ ಹೆಣ್ಣು ದೇವರಿಗೆ ಗರಿಕೆಯನ್ನು ಏರಿಸ್ತಾರೆ. ದೇವರ ಮೇಲೆ ಏರಿಸಿದ ಹೂಗಳಾಗಿರ್ಬೋದು ಅಥವಾ ನಾವು ದೇವರಿಗೆ ಎಲ್ಲ ಏರಿಸಿದ ಮೇಲೆ ಹೂಗಳಿರ್ತಾರೆ, ಉಳಿತದಲ್ಲ ಮಾಲೆಯದು ಉಳಿತದಲ್ಲ, ಅದನ್ನು ನಾವು ಹಾಕ್ಕೊಳ್ಬೇಕು ಅಂದರೆ ನಮ್ಮ ಪತಿ ದೇವರು ನಮಗೆ ಅವರು ಸುವಾಸನೆಯನ್ನು ನೋಡಿ ನಮಗೆ ಕೊಡಬೇಕು, ಮೂಸಿ ನೋಡಿ ನಮಗೆ ಕೊಡಬೇಕು ಅವರು. ಅಂದಮೇಲೆ ನಮಗೆ ಆ ಹೂವನ್ನು ಹಾಕ್ಕೊಳ್ಳಿಕ್ಕೆ ಬರ್ತದೆ. ಗಂಡ ಮೂಸಿ ನೋಡದೆ ಹೂಗಳನ್ನು ಕೊಟ್ಟರೆ ನಮಗೆ ಅಂಥ ಹೂಗಳನ್ನ ನಾವು ಹಾಕ್ಕೊಂಡಾಗ ಅದು ಕೂಡ ದೋಷ ಬರ್ತದಂತ. ಅದಕ್ಕಾಗಿ ನಾವು ಮುಡಿದುಕೊಳ್ಳುವ ಹೂವನ್ನು ನಮ್ಮ ಪತಿ ಮೂಸಿ ನೋಡಿ ನಮಗೆ ಅಂದರೆ ತಲೆಗೆ ಮುಡಿಸಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಇದನ್ನು ಸೀತಾ ಮಾತೆ ತೋರಿಸ್ಕೊಟ್ಲಂತೆ. ಆ ರೀತಿಯಾಗಿ ನಾವು ಕೂಡ ನಡೆದುಕೊಳ್ಬೇಕು ಅಂಥೇಳಿ. ಇನ್ನು ಮನೆಗೆ ಬಂದಂಥ ಮುತ್ತೈದರಿಗೆ ಕೊಡಬೇಕಾದ್ರೆ ಅವು ಕೂಡ ಶುದ್ಧವಾದ ಹೂಗಳಿರಬೇಕು, ನಿರ್ಮಾಲೆ ಆಗಿರಬಾರ್ದು. ದೇವರಿಗೆ ಯಾವ ರೀತಿ ನಾವು ಶುದ್ಧವಾದ ಹೂಗಳನ್ನು ಏರಿಸ್ತೇವೋ ಅದೇ ರೀತಿಯಾಗಿ ಸುವಾಸನೆಯರಿಗೆ, ಮುತ್ತೈದೆಯರು ಮನೆಗೆ ಬಂದರೆ ಸಹ ಅವರಿಗೂ ಕೂಡ ಒಳ್ಳೆಯ ಹೂಗಳನ್ನು ಕೊಟ್ಟು ಸತ್ಕಾರವನ್ನು ಮಾಡಬೇಕು ಅಂಥೇಳಿ. ಇನ್ನು ನಾವು ದೇವರಿಗೆ ಎಷ್ಟೆಲ್ಲ ಹೂಗಳನ್ನು ಏರಿಸಿ ಅಲಂಕಾರ ಮಾಡಿದರೂ ಸಹ ಈ 8 ಹೂಗಳು ಏರಿಸ್ತೇ ಇದ್ದರೆ ನಮ್ಮ ಯಾವ ಪೂಜೆ ಫಲವೂ ಸಿಗೋದಿಲ್ಲ. ಯಾವುವು ಆ 8 ಪುಷ್ಪಗಳು ಅನ್ನೋದಾದರೆ, ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ ಶಾಂತಿ ಪುಷ್ಪಂ, ತಪ ಪುಷ್ಪಂ ಧ್ಯಾನ ಪುಷ್ಪಂ, ತದೈವ ಚ ಸತ್ಯಮಿಷ್ಟಮಿದಂ ಪುಷ್ಪಂ ವಿಷ್ಣು ಪ್ರೀತಿಕರ ಭವೈತ ಅಂತೇಳಿ. ಭಗವಂತನಿಗೆ 8 ತರಹದ ಪುಷ್ಪಗಳು ನಮ್ಮಲ್ಲೇ ಇರ್ತವೆ. ಮೊದಲನೇದಾಗಿ ಅಹಿಂಸೆ, ಎರಡನೇದಾಗಿ ಯಾರನ್ನೂ ನಾವು ಕಷ್ಟಕ್ಕೆ ಗುರಿ ಮಾಡದೆ ನಮ್ಮ ಮನಸ್ಸನ್ನು
ನಾವು ಸ್ವಚ್ಛವಾಗಿ ಇಟ್ಕೊಂಡು ಯಾರಿಗೂ ಕೇಡುಗಳನ್ನು ಬಯಸದೆ ಇಂದ್ರಿಯ ನಿಗ್ರಹಗಳನ್ನು ಮಾಡಿಕೊಂಡು ಅಂದರೆ ನಮ್ಮ ಒಂದು ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಭಾವನೆಗಳನ್ನು ಮಾಡದೆ ಅಷ್ಟೇ ಅಲ್ಲ ಇನ್ನೊಬ್ಬರನ್ನು ನೋಡಿ ಅಸೂಯೆ ಪಡದೆ ನಾವು ಇನ್ನೊಬ್ಬರ ಮಾಡಿದ ತಪ್ಪಿಗಾಗಿ ಕ್ಷಮಾಗುಣಗಳನ್ನು ಬೆಳೆಸಿಕೊಂಡು ಇಷ್ಟೆಲ್ಲ ನಾವು ಮನಸ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮಾಡಿದರೆ ಭಗವಂತನಿಗೆ ಯಾವುದೇ ಪುಷ್ಪಗಳನ್ನು ಏರಿಸದೆ ಪೂಜೆ ಮಾಡಿದರೂ ಕೂಡ ಪೂರ್ಣ ಫಲ ಸಿಗ್ತದಂತ. ಅದಕ್ಕಾಗಿ ಇವತ್ತು ಹೂಗಳನ್ನು ಯಾವ ತರಹದ ಹೂಗಳನ್ನು ದೇವರಿಗೆ ಏರಿಸಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಿ. ನಮಸ್ಕಾರ.